ನೀವೇನಾದ್ರೂ ಜಿಯೋ ಸಿಮ್ ಮತ್ತೆ ಏರ್ಟೆಲ್ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ನಿಮ್ಗೆ ಇದು ಶಾಕಿಂಗ್ ಸುದ್ದಿಯಾಗಿದೆ ಯಾಕಂದ್ರೆ ಜಿಯೋ ಮತ್ತೆ ಏರ್ಟೆಲ್ ಎರಡೂ ನೆಟ್ವರ್ಕ್ ಗಳೇನಿದೆ ಸೊ ಅವು ತನ್ನ ರೀಚಾರ್ಜ್ ಪ್ಲಾನ್ ಅಲ್ಲಿ ದರ ಏರಿಕೆಯನ್ನ ಮಾಡಿದೆ ಇದೇ ಜುಲೈ ಮೂರರಿಂದ ಈ ಒಂದು ಹೊಸ ದರ ಅನ್ವಯ ಆಗತ್ತೆ ಹಾಗಾಗಿ ನೀವು ಈ ಹಿಂದೆ ಏನು ಒಂದು ಪ್ಲಾನ್ ಅಲ್ಲಿ ರೀಚಾರ್ಜ್ ಮಾಡ್ತಾ ಇದ್ರಿ ಸೊ ಅದಕ್ಕೆ ಅದೇ ಪ್ಲಾನ್ ಗೆ ಈಗ ನೀವು ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡಬೇಕಾಗತ್ತೆ ಜೊತೆಗೆ ಯಾವ್ಯಾವ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅನ್ನೋದನ್ನ ನೋಡೋದಾದ್ರೆ ಜಿಯೋ ಈ ಪ್ರಿಪೇಡ್ ಮತ್ತೆ ಪೋಸ್ಟ್ ಪೇಡ್ ಏನಿದೆ ಸೊ ಇದ್ರ ಮೇಲೆ ಟ್ವೆಂಟಿ ಪರ್ಸೆಂಟ್ ನಷ್ಟು ಹೆಚ್ಚಳವನ್ನ ಮಾಡಿದೆ ಇನ್ನು ಏರ್ಟೆಲ್ ಕಂಪನಿ ಶೇಕಡ ಹನ್ನೊಂದರಿಂದ ಇಪ್ಪತ್ತೊಂದರವರೆಗೆ ದರ ಏರಿಕೆಯನ್ನ ಮಾಡಿದೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಜಿಯೋ ನಾವು ಗಮನಿಸಿರ್ಬೋದು ಕಡಿಮೆ ಹಣಕ್ಕೆ ರೀಚಾರ್ಜ್ ಲಭ್ಯವಾಗ್ತಾ ಇತ್ತು ಹಾಗಾಗಿ ಸಾಕಷ್ಟು ಜನ ಕೂಡ ಜಿಯೋ ಸಿಮ್ ಅನ್ನ ತೆಗೆದುಕೊಂಡಿದ್ರು ಆದ್ರೆ ಸಡನ್ ಆಗಿ ಈ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಸೊ ಇದೇ ಮೂರನೇ ತಾರೀಖ್ ಜುಲೈ ಮೂರ್ ಏನಿದೆ ಸೊ ಅವತ್ತಿನಿಂದ ಈ ಒಂದು ನೂತನವಾದಂತಹ ದರ ಅನ್ವಯವಾಗಲಿದೆ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು ಕರ್ನಾಟಕದಲ್ಲಿ ಈಗಾಗಲೇ ಬೆಲೆ ಏರಿಕೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಹಾಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಹೀಗೆ ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ ಅದೆಲ್ಲದರ ಮಧ್ಯ ಈ ಒಂದು ರೀಚಾರ್ಜ್ ನ ಬೆಲೆ ಕೂಡ ಏರಿಕೆಯಾಗ ಕರ್ನಾಟಕದವರಿಗೆ ನಿಜಕ್ಕೂ ಕೂಡ ಹೊರೆ ಆಗತ್ತೆ ಅದರಲ್ಲೂ ಇತ್ತೀಚೆಗಂತೂ ಎಲ್ಲರೂ ಕೂಡ ಆಂಡ್ರಾಯ್ಡ್ ಫೋನ್ ಅನ್ನ ಇಟ್ಕೊಂಡಿರ್ತಾರೆ ಮತ್ತೆ ಜಿಯೋದ ಕೂಡ ನೆಟ್ವರ್ಕ್ ಎಲ್ಲಾ ಕಡೆ ಬರೋದ್ರಿಂದ ಜಿಯೋ ಸಿಮ್ ಅನ್ನ ಪರ್ಚೇಸ್ ಮಾಡದಂತವರ ಸಂಖ್ಯೆ ಕೂಡ ಹೆಚ್ಚಿದೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಆಂಡ್ರಾಯ್ಡ್ ಫೋನ್ ಇರೋದ್ರಿಂದ ನೆಟ್ವರ್ಕ್ ಆಗಿ ರೀಚಾರ್ಜ್ ಮಾಡ್ತಾರೆ ಸೊ ಇಂಟರ್ನೆಟ್ ಇರ್ಬೋದು ಕಾಲ್ಸ್ ಗಳಿಗೆ ಆ ಒಂದು ರೀಚಾರ್ಜ್ ದರ ಹೆಚ್ಚಾಗಿದೆ ಹಾಗಾದ್ರೆ ಯಾವ್ಯಾವದಕ್ಕೆ ಎಷ್ಟೆಷ್ಟಾಗಿದೆ ಹಿಂದೆ ಎಷ್ಟಿತ್ತು ಈಗ ಎಷ್ಟೇ ಆಗಿದೆ ಅನ್ನೋದ್ರ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದ್ಲಿಗೆ ನಾವು ಜಿಯೋದ ನೋಡೋಣ ಮೊದ್ಲು ಜಿಯೋ ಏನಂದ್ರೆ ಒನ್ ಫಿಫ್ಟಿ ಫೈವ್ ನೂರ ಐವತ್ತೈದು ರೂಪಾಯಿಗೆ ಎರಡ್ ಜಿ ಬಿ ಡಾಟಾ ಟ್ವೆಂಟಿ ಏಟ್ ಡೇಸ್ ಗೆ ಸಿಕ್ತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ರೂಪಾಯಿಗೆ ಟೂ ಜಿ ಬಿ ಡಾಟಾ ಸಿಕ್ತಾ ಇತ್ತು ಆದ್ರೆ ಅದರ ಬೆಲೆ ಈಗ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಜೊತೆಗೆ ಇನ್ನೂರ ಒಂಬತ್ತು ರೂಪಾಯಿ ಒನ್ ಜಿ ಬಿ ಡೇ ಲೆಕ್ಕದಲ್ಲಿ ಟ್ವೆಂಟಿ ಏಟ್ ಡೇಸು ಅದು ಕೂಡ ಟು ಫಾರ್ಟಿ ನೈನ್ ರುಪೀಸ್ ಆಗಿದೆ ಹೀಗೆ ಪ್ರತಿಯೊಂದು ಕೂಡ ಹೆಚ್ಚಳಾಗಿದೆ ನೀವು ಇನ್ನೊಂದು ವಿಚಾರ ಗಮನಿಸಬಹುದು ನಾವೀಗ ಏನು ಹೇಳ್ತಾ ಇರೋದು ಒಂದು ಕಡೆ ಕಾಲ್ಸು ಮತ್ತೆ ಡಾಟಾ ಎರಡೂ ಸೇರಿ ಇನ್ನು ಕೆಲವೊಂದು ಡಾಟಾ ಮಾತ್ರ ಆಡ್ ಮಾಡ್ಕೊಳ್ಳುವಂತಹ ರೀಚಾರ್ಜ್ ಪ್ಲಾನ್ಗಳು ಕೂಡ ಇರುತ್ತೆ ಅದು ಕೂಡ ಹೆಚ್ಚಳವಾಗಿರುವಂತದ್ದು ರಿಲಯನ್ಸ್ ಅಲ್ಲಿ ನಮಗೆ ಏನಾದ್ರೂ ನಮ್ಮ ಡಾಟಾ ಒಂದಿನ ಮುಗ್ದು ಹೋಗುತ್ತೆ ಬಟ್ ರೀಚಾರ್ಜ್ ಪ್ಲಾನ್ ಇರುತ್ತೆ ಸೊ ಅಂದ್ರೆ ಟೂ ಜಿ ಬಿ ನಮಗೆ ಫ್ರೀ ಇದ್ದು ಟೂ ಜಿ ಬಿ ಮುಗ್ದೋಗಿರುತ್ತೆ ಬಟ್ ಇನ್ನೂ ಕೂಡ ನಮಗೆ ಇಂಟರ್ನೆಟ್ ಅಲ್ಲಿ ಏನೋ ಕೆಲಸ ಇದೆ ಅಂದಾಗ ನಾವು ಒನ್ ಜಿ ಬಿ ಅನ್ನ ಏನು ಮತ್ತೆ ರೀಚಾರ್ಜ್ ಮಾಡ್ಕೊಳ್ತಾ ಇದ್ವಿ ಆ ಒನ್ ಬಿಗೆ ಒಂದ್ ದಿನಕ್ಕೆ ಹದಿನೈದು ರೂಪಾಯಿ ಅಷ್ಟೇ ಇತ್ತು ಬಟ್ ಈಗ ಅದರ ಬೆಲೆ ಹತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಕೇವಲ ಮಂತ್ಲಿ ರೀಚಾರ್ಜು ಇಯರ್ಲಿ ರೀಚಾರ್ಜ್ ಅಷ್ಟೇ ಅಲ್ಲದೆ ಒಂದು ದಿನಕ್ಕೆ ನಾವೇನು ಆಡ್ ಆನ್ ಡಾಟಾ ಅಂತ ಮಾಡ್ಕೊಂತ ಇದ್ವಿ ಆ ಒಂದು ರೀಚಾರ್ಜ್ ಬೆಲೆ ಕೂಡ ಹೆಚ್ಚಾಗಿದೆ ಇದು ನಿಜಕ್ಕೂ ಕೂಡ ಶಾಕಿಂಗು ಯಾಕಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ ಸೊ ಅದರ ಮಧ್ಯೆ ಈ ಒಂದು ರೀಚಾರ್ಜ್ ದರ ಏರಿಕೆ ಆಗಿರೋದು ಕೂಡ ತುಂಬಾ ಏನು ಮಿಡ್ಲ್ ಕ್ಲಾಸ್ ಅವ್ರಿಗಿರ್ಬೋದು ಅಥವಾ ಬಡವರಿಗೆ ನಿಜವಾಗ್ಲು ಹೊರೆ ಬಿದ್ದಂತಾಗದೆ ಸೊ ನೀವು ಬೇಕಾದ್ರೆ ಈ ಬಂದು ಪಕ್ಕದ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಹೋಗ್ಬೋದು ಹಿಂದಿನ ಪ್ಲಾನ್ ಇತ್ತು ಈಗ ಆಗಿದೆ ಅಂತ ಅಂದ್ರೆ ನಾನು ಒಂದೆರಡು ಎಕ್ಸಾಂಪಲ್ಗಳನ್ನ ಹೇಳ್ದೆ ಬಟ್ ಸಾಕಷ್ಟು ಇರುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒನ್ ಫಿಫ್ಟಿ ಫೈವ್ ಹೇಳ್ದೆ ಜೊತೆಗಿನ್ನು ಈಗ ನಾವು ಜಿಯೋ ಅಂತಾನೆ ತೆಗೆದುಕೊಂಡ್ರೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ದು ಕೂಡ ಒಂದು ರೀಚಾರ್ಜ್ ಇತ್ತು ಒಂದ್ ವರ್ಷಕ್ಕೆ ಅದು ಅದರ ಬೆಲೆ ಮೂರ್ ಸಾವಿರದ ಐದ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಎಲ್ಲಾ ರೀಚಾರ್ಜ್ ಪ್ಲಾನ್ ಗಳಲ್ಲೂ ಕೂಡ ಹೆಚ್ಚಳವಾಗಿರುವಂತದ್ದು ಪ್ರೆಸೆಂಟ್ ನಾನು ಇಷ್ಟೊತ್ತು ಹೇಳಿರೋದು ಜಿಯೋ ಇನ್ನು ಏರ್ಟೆಲ್ ನಲ್ಲೂ ಕೂಡ ಹೆಚ್ಚಳಾಗಿದೆ ಆಗಿದೆ ಏರ್ಟೆಲ್ ಅನ್ನ ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸ್ತಾರೆ ತುಂಬಾ ಹಿಂದೆಯಿಂದ ಇರುವಂತಹ ನೆಟ್ವರ್ಕ್ ಕೆಲವರು ಏರ್ಟೆಲ್ ಮತ್ತೆ ಜಿಯೋ ಎರಡೂ ಸಿಮ್ ಅನ್ನ ಕೂಡ ಬಳಸ್ತಾ ಇರ್ತಾರೆ ಎರಡಕ್ಕೂ ರೀಚಾರ್ಜ್ ಮಾಡ್ಕೊಳ್ತಾ ಇರ್ತಾರೆ ಅಂತವರಿಗಂತೂ ಇದು ನಿಜಕ್ಕೂ ದೊಡ್ಡ ಹೊರೆಯೇ ಆಗುತ್ತೆ ಇನ್ನು ನಾವು ಏರ್ಟೆಲ್ ಅನ್ನ ನೋಡೋದಾದ್ರೆ ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಕೂಡ ನಮಗೆ ರೀಚಾರ್ಜ್ ಸಿಗ್ತಾ ಇತ್ತು ಟ್ವೆಂಟಿ ಏಟ್ ಡೇಸ್ಗೆ ಸೊ ಟೂ ಜಿ ಬಿ ಡಾಟಾ ಡೈಲಿ ಸಿಗ್ತಾ ಇತ್ತು ಹಾಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಆಗಿರ್ಬೋದು ಕಾಲ್ಸ್ ಎಲ್ಲ ಫ್ರೀ ಸಿಗ್ತಾ ಇತ್ತು ಆ ಒಂದು ಒನ್ ಸೆವೆಂಟಿ ನೈನ್ದು ಒನ್ ನೈಂಟಿ ನೈನ್ ರುಪೀಸ್ ಆಗಿರುವಂತದ್ದು ಅಂದ್ರೆ ಇಲ್ಲೂ ಕೂಡ ಹೆಚ್ಚಳ ಆಗಿದೆ ಅದಷ್ಟೇ ಅಲ್ಲದೆ ಇದೆಲ್ಲ ಏನು ಅನ್ಲಿಮಿಟೆಡ್ ವಾಯ್ಸ್ ಪ್ಲಾನ್ಸ್ ಆಗಿರ್ಬೋದು ಜೊತೆಗೆ ಇಲ್ಲೂ ಈಗ ನೀವು ಏರ್ಟೆಲಲ್ಲೂ ಡಾಟಾ ಆ್ಯಡ್ ಆನ್ ಅಂತ ತೆಗೆದುಕೊಂಡ್ರೆ ಒಂದ್ ಡೇಗೆ ಹತ್ತೊಂಬತ್ತು ರೂಪಾಯಿಗೆ ನಮ್ಗೆ ಒಂದು ಜಿ ಬಿ ಸಿಕ್ತಾ ಇತ್ತು ಬಟ್ ಅದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಅಂದ್ರೆ ನಿಮ್ದು ಒಂದ್ ಯಾವ್ದೋ ಒಂದು ರೀಚಾರ್ಜ್ ಪ್ಲಾನ್ ಇರುತ್ತೆ ಬಟ್ ಸಡನ್ ಆಗಿ ನಿಮ್ ಹತ್ರ ಇರುವಂತಹ ಟೂ ಜಿ ಬಿ ಡಾಟಾ ಕೂಡ ಖಾಲಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಆಡ್ ಆನ್ ಡಾಟಾ ಅಂತ ನೀವು ಮತ್ತೆ ಏನ್ ರೀಚಾರ್ಜ್ ಮಾಡ್ಕೊಳ್ತಾ ಇದ್ರಿ ಅದರ ಬೆಲೆ ಕೂಡ ಹೆಚ್ಚಾಗಿರುವಂತದ್ದು ಈಗ ಆಲ್ರೆಡಿ ನಾನು ಒನ್ ಸೆವೆಂಟಿ ನೈನ್ ಹೇಳಿದೆ ಆಮೇಲೆ ವರ್ಷಕ್ಕೆ ಈ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಏನಿತ್ತು ಸೊ ಅದು ಕೂಡ ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಪ್ರತಿಯೊಂದು ರೀಚಾರ್ಜ್ ಬೆಲೆ ಕೂಡ ಹೆಚ್ಚಾಗಿರುವಂತದ್ದು ಜೊತೆಗೆ ಕಂಪನಿಗಳು ಕೂಡ ಹೇಳಿದೆ ಸೊ ರೀಚಾರ್ಜ್ ಮಾಡುವಂತಹ ಅನಿವಾರ್ಯತೆ ಇತ್ತು ಸೊ ಹಾಗಾಗಿ ರೀಚಾರ್ಜ್ ಅನ್ನ ಮಾಡಿದೀವಿ ಅನ್ನುವಂತಹ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಈ ಒಂದು ಏರ್ಟೆಲ್ ಏನಿದೆ ಭಾರತೀಯ ಏರ್ಟೆಲ್ ಕಂಪನಿ ಸೊ ಅದು ಸಮರ್ಥನೆಯನ್ನ ಮಾಡ್ಕೊಂಡಿದೆ ದರ ಯಾಕೆ ಏರಿಕೆ ಮಾಡಿದ್ದೀವಿ ಅಂತ ಭಾರತದ ಟೆಲಿಕಾಂ ವ್ಯವಹಾರದಲ್ಲಿ ನೆಟ್ವರ್ಕ್ ತಂತ್ರಜ್ಞಾನ ಮತ್ತೆ ಸ್ಪೆಕ್ಟ್ರಕಮ್ಗಳ ಬಂಡವಾಳ ಹೂಡಿಕೆಗೆ ಇದೊಂದು ಸಾಧಾರಣವಾಗಿರುವಂತಹ ಪ್ರಕ್ರಿಯೆ ಆಗಿದೆ ಹಾಗಾಗಿ ನಾವು ದರವನ್ನ ಏರಿಕೆ ಮಾಡಿದೀವಿ ಆದ್ರೆ ಗ್ರಾಹಕರ ಬಜೆಟ್ಗೆ ಹೊರೆಯಾಗದಂತೆ ದರವನ್ನ ಏರಿಕೆ ಮಾಡಿದೀವಿ ಅನ್ನುವಂತಹ ವಿಚಾರವನ್ನ ತಿಳಿಸಿದೆ ಅಂದ್ರೆ ಈಗ ಏರ್ಟೆಲ್ಲು ಕೂಡ ಹೆಚ್ಚಾಗಿದೆ ಇನ್ನೊಂದು ಕಡೆ ಜಿಯೋ ಕೂಡ ಹೆಚ್ಚಾಗಿದೆ ಅಂದ್ರೆ ಏನು ಈಗಾಗಲೇ ಆಲ್ರೆಡಿ ಕರ್ನಾಟಕದ ಜನರು ಬೆಲೆ ಏರಿಕೆಯಿಂದ ಬೇಸತ್ತಿದ ಅಂತವರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಗಮನಿಸಿರ್ಬೋದು ಕಳೆದ ಒಂದು ಹದಿನೈದು ದಿನದ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇತ್ತು ಹಾಲು ದರ ಏನು ಏರಿಕೆಯನ್ನ ಮಾಡಿತ್ತು ಸರ್ಕಾರ ಅದಕ್ಕೂ ಕೂಡ ಪ್ರತಿಪಕ್ಷಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ವು ಆದ್ರೆ ಹಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೇಳ್ತಾ ಇತ್ತು ನಾವು ಎಕ್ಸ್ಟ್ರಾ ಹಾಲನ್ನ ಕೂಡ ಆ ಪ್ಯಾಕೆಟ್ ಒಳಗೆ ಆಡ್ ಮಾಡಿದೀವಿ ಹಾಗೆ ಬೆಲೆಯನ್ನ ಕೂಡ ಏರಿಕೆ ಮಾಡಿದೀವಿ ಅಂತ ಆದ್ರೆ ಸದ್ಯ ಇಡೀ ದೇಶದ ಜನರಿಗೆ ಜಿಯೋ ಒಂದ್ ಕಡೆ ಶಾಕ್ ಅನ್ನ ಕೊಟ್ಟಿದೆ ಇನ್ನೊಂದ್ ಕಡೆ ಏರ್ಟೆಲ್ ಕೂಡ ಶಾಕ್ ಅನ್ನ ಕೊಟ್ಟಿದೆ ನೀವೇನಾದ್ರೂ ಇದೇ ಜುಲೈಯಲ್ಲಿ ರೀಚಾರ್ಜ್ ಮಾಡಬೇಕು ಅಂದ್ರೆ ಜುಲೈ ಮೂರರಂತ್ರ ನೀವು ಈ ಹಿಂದೆ ಏನು ರೀಚಾರ್ಜ್ ಮಾಡ್ತಾ ಇದ್ರಿ ಅದಕ್ಕಿಂತ ಹೆಚ್ಚುವರಿ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ